ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವೆದರ್ ಬಗ್ಗೆ ಮಾತಾಡೋದಕ್ಕೆ ನಾವೇ ಹೇಗೆ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು. ಸೊ ಇದು ಕ್ಲಾಸ್ ನಂಬರ್ 28. ನೀವೆಲ್ಲ ಹಳೆಯ ಕ್ಲಾಸ್ಗಳನ್ನ ನೋಡಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೆಂಟೆನ್ಸ್ ಕ್ರಿಯೇಟ್ ಮಾಡಿದ್ರೆ ಬೇಸಿಕ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹಳೆ ಕ್ಲಾಸಸ್ನೆಲ್ಲ ನೋಡಿ ಆಗ ಮಾತ್ರ ನಿಮಗೆ ಹೊಸ ಕ್ಲಾಸ್ಗಳು ಅರ್ಥ ಆಗುತ್ತೆ. ರೈಟ್, ಓಕೆ, ಲೆಟ್ ಸ್ಟಾರ್ಟ್. ಸೊ ಇಲ್ಲೂ ಕೂಡ ಅಗೇನ್ ನಾವು ಬಿ ಫಾರ್ಮ್ಸ್ನ ಯೂಸ್ ಮಾಡ್ಕೊಳ್ತೀವಿ. ಬಿ ಫಾರ್ಮ್ಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಹಳೆ ಕ್ಲಾಸಸ್ ನೋಡಿ, ನಾನು ಡೀಟೇಲಾಗಿ ಅಲ್ಲಿ ಹೇಳಿದ್ದೀನಿ. ಆ್ಯಂಡ್ ನಾವು ವೆದರ್ ಬಗ್ಗೆ ಸೆಂಟೆನ್ಸ್ ಮಾಡಬೇಕು ಅಂದರೆ ಇಟ್ ಪ್ರೊನೌನಿಂದ ಸ್ಟಾರ್ಟ್ ಮಾಡಬೇಕು. ನಾವು ವೆದರ್ನ ಯಾವುದೇ ಎಲಿಮೆಂಟ್ನ ರೆಫರ್ ಮಾಡಬೇಕಂದ್ರೆ ಇಟ್ ಅಂತ ಹೇಳಿ ರೆಫರ್ ಮಾಡಬೇಕು. ಇಟ್ಟಿಂದಾನೇ ನಾವು ಅದನ್ನು ಕರಿಬೇಕು. ರೈಟ್, ಆ್ಯಂಡ್ ವೆದರ್ ವರ್ಡ್ ಅಡ್ಜೆಕ್ಟಿವ್ ಆಗಿರಬೇಕು. ಸೊ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇಟ್ ಈಸ್ ಹಾಟ್ ಟುಡೇ ಅಥವಾ ಇಟ್ಸ್ ಹಾಟ್ ಟುಡೇ ಅಂತ ನಾನು ಹೇಳ್ತಾ ಇದ್ದೀನಿ. ಇಟ್ ಬಂದಿದೆ, ಈಸ್ ಬಿ ಫಾರ್ಮ್, ಹಾಟ್ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್. ಸೊ ಏನು ಹೇಳ್ತಾ ಇದೆ, ಇವತ್ತು ಸೆಕೆ ಇದೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಅಡ್ಜೆಕ್ಟಿವ್ ಯೂಸ್ ಮಾಡಿದ್ದೀನಿ, ಹಾಟ್. ರೈಟ್, ಇಟ್ ಬಿ ವೆದರ್ ವರ್ಡ್ ಹಾಟ್, ವಿಚ್ ಇಸ್ ಅನ್ ಅಡ್ಜೆಕ್ಟಿವ್. ರೈಟ್, ಇದೇ ಥರನೇ ಇರಬೇಕು ಯಾವಾಗಲೂ. ಸೊ ಆ ಟೈಮ್ನಲ್ಲಿ ವೆದರ್ನ ಕಂಡೀಷನ್ ಹೇಗಿದೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಟುಡೇ ಈಸ್ ಹಾಟ್ ಅಂತಾನೂ ಹೇಳ್ಬೋದು, ಏನೂ ತಪ್ಪಿಲ್ಲ. ಸೊ ನಿಮಗೆ ಕೆಲವು ವರ್ಡ್ಸ್ಗಳನ್ನ ಆ್ಯಡ್ ಮಾಡೋದು ಕೂಡ ಹೇಳ್ಕೊಟ್ಟಿದೆ ಅಡ್ಜೆಕ್ಟಿವ್ಸ್ ಹಿಂದೆ. ಇಟ್ ಈಸ್ ವೆರಿ ಹಾಟ್ ಟುಡೇ, ಇಟ್ ಈಸ್ ಟೂ ಹಾಟ್ ಟುಡೇ, ಇಟ್ ಈಸ್ ಲಿಟಲ್ ಹಾಟ್ ಟುಡೇ ಅಂತ ನೀವು ಸೇರಿಸಿ ಹೇಳ್ಬೋದು. ಇಟ್ ಈಸ್ ನಾಟ್ ಹಾಟ್ ಟುಡೇ, ಇಸ್ ಇಟ್ ಹಾಟ್ ಟುಡೇ, ಇಸ್ಂಟ್ ಇಟ್ ಹಾಟ್ ಟುಡೇ, ಅಥವಾ ಇಸ್ ಇಟ್ ನಾಟ್ ಹಾಟ್. ಸೆಪ್ರೇಟ್ ಮಾಡೋಂಗಿದ್ರೆ ಮಧ್ಯದಲ್ಲಿ ಇಟ್ನ ಹಾಕಿ, ಅಂದರೆ ಸಬ್ಜೆಕ್ಟ್ ಹಾಕಿ. ಯಾವಾಗಲೂ ವೆದರ್ ಹೇಗಿದೆ ಅಂತ ಕೇಳಬೇಕು. ಸೊ ಅವಾಗ ಹೆಂಗೆ ಕೇಳ್ತೀರಾ, ಹೌಸ್ ದ ವೆದರ್ ಟುಡೇ ಅಂತ ಕೇಳಿ. ರೈಟ್, ಅಥವಾ ಹೌಸ್ ದ ವೆದರ್ ಲೈಕ್ ಅಂತಾನೂ ಕೇಳ್ಬೋದು. ಇಟ್ ವಾಸ್ ಹಾಟ್ ಎಸ್ಟುಡೇ, ಸೊ ನಿನ್ನೆ ಬಗ್ಗೆ ಮಾತಾಡ್ತಿದ್ದೀವಿ ವಾಸ್. ಇಟ್ ವಾಸಂಟ್ ಹಾಟ್ ಎಸ್ಟುಡೇ, ವಾಸ್ ಇಟ್ ಹಾಟ್ ಎಸ್ಟುಡೇ, ವಾಸಂಟ್ ಇಟ್ ಹಾಟ್ ಎಸ್ಟುಡೇ, ಹೌ ವಾಸ್ ದಿ ವೆದರ್ ಎಸ್ಟುಡೇ. ರೈಟ್, ಇಟ್ ವಿಲ್ ಬಿ ಹಾಟ್ ಟುಮಾರೋ, ಇಟ್ ವೋಂಟ್ ಬಿ ಹಾಟ್ ಟುಮಾರೋ, ಅಥವಾ ಇಟ್ ವಿಲ್ ನಾಟ್ ಬಿ ಹಾಟ್. ವಿಲ್ ಇಟ್ ಬಿ ಹಾಟ್, ವೋಂಟ್ ಇಟ್ ಬಿ ಹಾಟ್, ಅಥವಾ ವಿಲ್ ಇಟ್ ನಾಟ್ ಬಿ ಹಾಟ್. ಹೌ ವಿಲ್ ದ ವೆದರ್ ಬಿ ಟುಮಾರೋ. ರೈಟ್, ಸೊ ನಾನು ಬಿ ಫಾರ್ಮ್ಸ್ನಲ್ಲಿ ಈ ಥರ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನಲ್ಲಿ ಎಲ್ಲ ಫಾರ್ಮ್ಸ್ನಲ್ಲೂ ಸೆಂಟೆನ್ಸ್ನ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಹಿಂದೆ ಮಾಡಿರೋ ಎಲ್ಲ ಕ್ಲಾಸ್ನಲ್ಲೂ ಈ ಥರ ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಹೇಳಿದ್ದೀನಿ. ನೀವು ಇದನ್ನೆಲ್ಲ ಬರ್ಕೊಂಡು ಚೆನ್ನಾಗಿ ಜೋರಾಗಿ ಓದಿ ಓದಿ ಪ್ರಾಕ್ಟೀಸ್ ಮಾಡಬೇಕು. ನನಗೆ ಸೆಂಟೆನ್ಸ್ ಮಾಡೋಕ್ಕೆ ಬರ್ತಿಲ್ಲ, ಮಾಡೋಕ್ಕೆ ಬರ್ತಿಲ್ಲ ಅಂತ ನೀವು ಯಾರ್ಯಾರು ಹೇಳ್ತಿದ್ದೀರಾ ಅವರೆಲ್ಲ ಇದನ್ನು ಬರ್ಕೊಂಡು ಜೋರಾಗಿ ಓದಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೋಡದೆ ಹೇಳೋದಕ್ಕೆ ಪ್ರಾಕ್ಟೀಸ್ ಮಾಡಿ. ನಾನು ಮುಂದೆ ಕೊಡೋ ಎಕ್ಸಾಂಪಲ್ಸ್ನೂ ಕೂಡ ಇದೇ ಥರ ಬರೆದು ಪ್ರಾಕ್ಟೀಸ್ ಮಾಡಿ, ಬಾಯಿಂದ ಜೋರಾಗಿ ಹೇಳಿ. ಆವಾಗಲೇ ಅಲ್ವಾ ಬರುತ್ತೆ, ಆಗ ಇಂಗ್ಲೀಷ್ ನಿಮ್ಮ ಬಾಯಿಂದ ಹೊರಗೆ ಬರುತ್ತೆ. ರೈಟ್, ತುಂಬ ಕಷ್ಟ ಆಗ್ತಿದ್ರೆ ನೋಡ್ಕೊಂಡು ಇದನ್ನೆಲ್ಲ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ನೀವೇ ಕೇಳಿಸ್ಕೊಳ್ತಾ ಇರಿ, ಅದು ಕೂಡ ಹೆಲ್ಪ್ ಆಗುತ್ತೆ ನಮಗೆ. ರೈಟ್, ಸೊ ನಾನೇನು ಹೇಳಿದೆ, ಬಿ ಮುಂದೆ ವೆದರ್ ವರ್ಡ್ ಹಾಕಬೇಕು, ಅದು ಅಡ್ಜೆಕ್ಟಿವ್ ಆಗಿರಬೇಕು ಅಂತ. ಸೊ ತುಂಬ ವೆದರ್ ರಿಲೇಟೆಡ್ ವರ್ಡ್ಸ್ ನೌನ್ ಆಗಿರುತ್ತೆ, ನಾವು ಅದನ್ನು ಅಡ್ಜೆಕ್ಟಿವ್ ಮಾಡ್ಕೋಬೇಕು. ಹೇಗೆ ಅಂದರೆ ಇಲ್ಲಿ ನೋಡಿ, ರೇನ್ ಅನ್ನೋದು ಒಂದು ನೌನ್, ವರ್ಬ್ ಕೂಡ. ಆ್ಯಂಡ್ ಇದನ್ನು ಅಡ್ಜೆಕ್ಟಿವ್ ಮಾಡಿಕೊಂಡು ನಾವು ಹೇಳಬೇಕು. ಇಲ್ಲಿ ನೋಡಿ, ರೇನಿ, ವೈ ಸೇರಿಸ್ಬೇಕು ಈ ಥರ. ಸೊ ವೆದರ್ ರಿಲೇಟೆಡ್ ವರ್ಡ್ಗಳು ಬಂದಾಗ ವೈ ಸೇರಿಸಿದ್ರೆ ಅದು ಅಡ್ಜೆಕ್ಟಿವ್ ಆಗುತ್ತೆ. ರೇನ್ ಅನ್ನೋದು ನೌನ್, ಈಗ ರೇನಿ ಅನ್ನೋದು ಅಡ್ಜೆಕ್ಟಿವ್. ಸೊ ನಾವೀಗ ಬಿ ಫಾರ್ಮ್ ಮುಂದೆ ಯೂಸ್ ಮಾಡ್ಬೋದು ಇದನ್ನು, ಇಟ್ ಈಸ್ ರೇನಿ ಅಂತ. ರೈಟ್, ಇಟ್ ಈಸ್ ರೇನಿ ಅಂದರೆ ಏನು, ಮಳೆ ಆಗ್ತಾ ಇದೆ, ಮಳೆ ಆಗೋವಂಥ ಸೀಸನ್ ಅನ್ನೋ ಮೀನಿಂಗ್ ಕೊಡುತ್ತಾಗ. ರೈಟ್, ಇಟ್ ಈಸ್ ರೇನ್ ಅಂದರೆ ಏನರ್ಥ, ಇದು ಮಳೆ ಅನ್ನೋದು ಕೊಡುತ್ತೆ. ಈಗ ವೆದರ್ ಆ ಥರ ಇದೆ ಅನ್ನೋ ಮೀನಿಂಗ್ ಏನಿಲ್ಲ ಅದರಲ್ಲಿ ಅಲ್ವಾ. ಸನ್ ಇದು ನೌನ್, ಸನ್ನಿ ಇದು ಅಡ್ಜೆಕ್ಟಿವ್ ನೋಡಿ ಅಲ್ಲಿ. ಸೊ ಸ್ಪೆಲ್ಲಿಂಗ್ನ ಕೂಡ ನೋಡ್ಕೊಳ್ತಾ ಇರಿ. ಚಿಲ್ ಚಿಲಿ, ಫಾಗ್ ಫಾಗಿ, ಕ್ಲೌಡ್ ಕ್ಲೌಡಿ, ವಿಂಡ್ ವಿಂಡಿ, ಮಡ್ ಮಡ್ಡಿ. ನೋಡಿ, ಈ ಥರ ನೌನ್ಸ್ನ ನಾವು ಅಡ್ಜೆಕ್ಟಿವ್ ಮಾಡ್ಕೋಬೇಕು ವೆದರ್ ಬಗ್ಗೆ ಮಾತಾಡೋವಾಗ, ಅಂದರೆ ವೈನ ಆ್ಯಡ್ ಮಾಡಬೇಕು. ರೈಟ್, ಇದೆಲ್ಲ ಕಡೆ ನಾನು ಹೇಳ್ತಾ ಇಲ್ಲ, ಸ್ಪೆಸಿಫಿಕಲಿ ವೆದರ್ ರಿಲೇಟೆಡ್ ವರ್ಡ್ಸ್ನ ನೀವು ಅಡ್ಜೆಕ್ಟಿವ್ ಮಾಡ್ಕೋಬೇಕಂದ್ರೆ ಈ ಥರ ವೈನ ಆ್ಯಡ್ ಮಾಡಬೇಕು. ಎಕ್ಸಾಂಪಲ್ಸ್ ನೋಡಿ, ಈಗ ಇಟ್ಸ್ ಕೋಲ್ಡ್ ಅಂದರೆ ತಂಪು ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಯಾವಾಗ ವೆದರ್ ತುಂಬ ಕೋಲ್ಡ್ ಆಗಿರುತ್ತೆ, ಜಸ್ಟ್ ಇಷ್ಟು ಹೇಳಿ, ಇಟ್ಸ್ ಕೋಲ್ಡ್ ಅಂತ. ಇಟ್ಸ್ ಕೋಲ್ಡ್ ಟುಡೇ, ಇಟ್ಸ್ ಕೋಲ್ಡ್ ಔಟ್ಸೈಡ್, ಇಟ್ಸ್ ಕೋಲ್ಡ್ ಇನ್ಸೈಡ್.
ಗೊತ್ತಾಯ್ತಲ್ವಾ? ಸೊ ಅದೇ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಇದು ಅನ್ನೋ ಮೀನಿಂಗ್ ಬರಲ್ಲ ಇಲ್ಲಿ. ಇಟ್ ಇದೆ ಅಲ್ವಾ, ನಾವು ಇದು ಅನ್ಬೇಕು? ನೋ, ನಾನು ಇಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ವೆದರ್ನ ರೆಫರ್ ಮಾಡ್ತಾ ಇದ್ದೀನಿ, ವೆದರ್ ಹೇಗಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ, ರೈಟ್? ಬಿಕಾಸ್ ನೀವು ಈ ಥರ ಹೇಳ್ಬೋದು ವಾತಾವರಣ ತಂಪಿದೆ ಅಂತ. ಇಟ್ಸ್ ಸನ್ನಿ, ನೋಡಿ ಬಿಸಿಲಿದೆ. ಈಗ ಈ ಮೀನಿಂಗ್ ಬರುತ್ತೆ. ಇಟ್ ಈಸ್ ಸನ್ ಅಂದರೆ ಏನು ಅರ್ಥ? ಇದು ಸನ್, ಇದು ಸೂರ್ಯ ಅನ್ನೋ ಮೀನಿಂಗ್ ಬರುತ್ತಾಗ. ಇಟ್ ಈಸ್ ಸನ್ನಿ ಅಂತ ಅಡ್ಜೆಕ್ಟಿವ್ ಹಾಕಿದ್ರೆ ಮಾತ್ರ ಬಿಸಿಲಿದೆ ಅನ್ನೋ ಮೀನಿಂಗ್ ಬರುತ್ತೆ. ಇಟ್ಸ್ ಚಿಲ್ಲಿ, ಇಟ್ಸ್ ವಿಂಡಿ, ಅಂದರೆ ಅರ್ಥ ನಾರ್ಮಲ್ಗಿಂತ ಜಾಸ್ತಿ ಗಾಳಿ ಇದ್ದಾಗ ಈ ಥರ ಹೇಳ್ತೀವಿ, ಇಟ್ಸ್ ವಿಂಡಿ ಅಂತ. ಇಟ್ಸ್ ಅ ವಿಂಡಿ ಡೇ, ಇಟ್ಸ್ ಅ ವಿಂಡಿ ಡೇ ಅಂತಲೂ ಹೇಳ್ಬೋದು. ಅಂದರೆ ಆ ದಿನ ತುಂಬ ಗಾಳಿ ಬೀಸ್ತಾ ಇದ್ರೆ, ರೈಟ್? ಇಟ್ಸ್ ಫಾಗಿ. ಸೊ ಫಾಗ್ ಅನ್ನೋದು ನೀವು ನಾರ್ಮಲಾಗಿ ಎಲ್ಲ ಕಡೆ ನೋಡ್ತೀರಾ ಸೀಸನ್ನಲ್ಲಿ. ನೀವು ಅರ್ಲಿ ಮಾರ್ನಿಂಗ್ ಎದ್ದು ನೋಡಿದರೆ ನಿಮ್ಮ ಮನೆ ಮುಂದೆನೆ ಗಿಡಗಳ ಮೇಲೆ ನೀವು ಫಾಗ್ನ ನೋಡ್ತೀರಾ ಅಲ್ವಾ? ಇನ್ನೊಂದು ವರ್ಡ್ ಇದೆ ಮಿಸ್ಟ್ ಅಂತ. ಮಿಸ್ಟ್ ಅನ್ನೋದು ಹಿಲ್ ಸ್ಟೇಷನ್ನಲ್ಲಿ ಗ್ರೌಂಡ್ ಲೆವೆಲ್ಗಿಂತ ತುಂಬ ಮೇಲ್ಗಡೆ ಇರುತ್ತೆ ಅದು, ರೈಟ್? ಬೆಟ್ಟಗಳ ಮೇಲೆ ಕಾಣುತ್ತಲ್ವೋ ಅದನ್ನು ಮಿಸ್ಟ್ ಅಂತ ಕರಿತೀವಿ. ಇಟ್ಸ್ ಕ್ಲೌಡಿ, ಇಟ್ಸ್ ರೇನಿ. ಇಟ್ಸ್ ರೇನಿಂಗ್ ಅಂದರೂ ಕೂಡ ಮಳೆ ಆಗ್ತಿದೆ, ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ, ಅಲ್ಲಿ ಆ್ಯಕ್ಷನ್ನ ತೋರಿಸ್ತಾ ಇದೆ. ಈ ಥರನೂ ಹೇಳ್ಬೋದು, ಆ ಥರನೂ ಹೇಳ್ಬೋದು, ಏನು ಮಿಸ್ಟೇಕ್ ಇಲ್ಲ. ಇಟ್ಸ್ ರೇನ್ ಅಂದರೆ ಇದು ಮಳೆ ಅನ್ನೋ ಮೀನಿಂಗ್ ಕೊಡುತ್ತೆ, ನಿಮ್ಮ ಡಿಫ್ರೆನ್ಸ್ ಗೊತ್ತಿರಬೇಕು. ಇಟ್ಸ್ ಮಡ್ಡಿ, ಮಡ್ ಅಂದರೆ ಮಣ್ಣು, ಮಡ್ಡಿ ಆಗಿದೆ ಅಂದರೆ ಕೆಸರಾಗಿದೆ. ಆರ್ ಇದಕ್ಕೆ ಇನ್ನೊಂದು ಮೀನಿಂಗು ಬರುತ್ತೆ, ಮಣ್ಣಾಗಿದೆ ಅಂತ ಹೇಳೋವಾಗಲೂ ಮಡ್ಡಿ ಅನ್ಬೋದು. ದ ಕಾರ್ಪೆಟ್ ಈಸ್ ಮಡ್ಡಿ ಅಂತ ಹೇಳ್ಬೋದು, ರೈಟ್? ಸೊ ಕೆಸರಿಗೆ ಮಾರ್ಷ್ ಅಂತ ಕೂಡ ಹೇಳ್ತಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಇಟ್ಸ್ ಡ್ರಿಸ್ಲಿಂಗ್, ಅಂದರೆ ಮಳೆ ಹನಿ ಹನಿಯಾಗಿ ಬರ್ತಾ ಇದೆ. ಸೊ ಇಲ್ಲಿ ಮಾತ್ರ ಡ್ರಿಸ್ಲಿಂಗ್ ಅನ್ನೋದು ಒಂದು ವರ್ಬ್, ಗೊತ್ತಾಯ್ತಲ್ಲ, ಅಡ್ಜೆಕ್ಟಿವ್ ಅಲ್ಲ. ಸೊ ನಾನು ರೇನ್ ಬಗ್ಗೆ ಹೇಳಿದೆ, ಅದರಿಂದ ಈ ಸೆಂಟೆನ್ಸ್ನ ಕೂಡ ಸೇರಿಸಿದ್ದೀನಿ. ಡ್ರಿಸ್ಲಿಂಗ್ ಅನ್ನೋದು ವರ್ಬ್ ಆ್ಯಂಡ್ ಪೌರಿಂಗ್ ಅನ್ನೋದು ಕೂಡ ವರ್ಬ್. ಇಟ್ಸ್ ಪೌರಿಂಗ್ ಅಂದರೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ರೈಟ್? ಇವೆರಡು ಮಾತ್ರ ವರ್ಬ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ ಎರಡು ಸೆಂಟೆನ್ಸ್ಗಳು. ಆ್ಯಂಡ್ ಇನ್ನೆಷ್ಟು ಎಕ್ಸಾಂಪಲ್ಸ್ ನೋಡಿ. ಇಟ್ಸ್ ಬಾಯ್ಲಿಂಗ್ ಅನ್ಬೋದು, ಅಥವಾ ಇಟ್ಸ್ ಬಾಯ್ಲಿಂಗ್ ಹಾಟ್ ಅಂತಲೂ ಹೇಳ್ಬೋದು. ಅಂದರೆ ತುಂಬ ತುಂಬ ಸೆಕೆ ಇದ್ದರೆ ನೀವು ಈ ಸೆಂಟೆನ್ಸ್ ಹೇಳಿ, ಅಂದರೆ ಬಾಯ್ಲ್ ಆಗೋ ಅಷ್ಟು ಹಾಟ್ ಇದೆ ಅಂತ. ನಾ ಬ್ರ್ಯಾಕೆಟಲ್ಲಿ ಯಾಕೆ ಬರ್ದಿದ್ದೀನಿ ಅಂದರೆ ಆ ವರ್ಡ್ನ ನೀವು ಹಾಕ್ಬೋದು ಅಥವಾ ಬಿಟ್ಟು ಹೇಳ್ಬೋದು. ಇಟ್ಸ್ ಬಾಯ್ಲಿಂಗ್ ಅಂತ ಹೇಳಿ ಅದು ಮೀನಿಂಗ್ ಬರುತ್ತೆ ಆ ಟೈಮ್ನಲ್ಲಿ, ಆ ಕಾಂಟೆಕ್ಸ್ಟ್ನಲ್ಲಿ. ಅಥವಾ ಇಟ್ಸ್ ಬಾಯ್ಲಿಂಗ್ ಹಾಟ್ ಅನ್ಬೋದು. ಅದೇ ಥರ ಇಟ್ಸ್ ಫ್ರೀಸಿಂಗ್ ಅಂತ ಹೇಳ್ಬೋದು, ಅಥವಾ ಇಟ್ಸ್ ಫ್ರೀಸಿಂಗ್ ಕೋಲ್ಡ್ ಅಂತ ಹೇಳ್ಬೋದು ನೀವು. ಇಟ್ಸ್ ಕೋಲ್ಡ್ ಔಟ್ಸೈಡ್, ಇಟ್ಸ್ ವಿಂಡಿ ಔಟ್ಸೈಡ್, ಈ ಥರ ನೀವು ಹೇಳ್ಬೋದು. ದ ಸ್ಕೈ ಈಸ್ ಕ್ಲಿಯರ್, ದೇರ್ ಇಸ್ ಅ ಲೈಟ್ನಿಂಗ್, ದೇರ್ ಇಸ್ ಅ ಥಂಡರ್, ಇಟ್ಸ್ ವಾರ್ಮ್ ಟುಡೇ, ದ ವೆದರ್ ಇಸ್ ವಾರ್ಮ್, ದ ವೆದರ್ ಇಸ್ ಡ್ರೈ, ದ ವೆದರ್ ಇಸ್ ಹ್ಯೂಮಿಡ್, ಈ ಥರನೂ ಕೂಡ ನೀವು ಹೇಳ್ಬೋದು. ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ನೋಡಿ, ಇಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈಗ ತೋರಿಸ್ತಾ ಇರೋದೆಲ್ಲ ನೌನ್ಗಳು. ಶೇಡ್, ಸನ್ಶೈನ್, ಬ್ರೀಸ್, ಹೇಲ್, ಬ್ಲೂಮ್, ಡ್ರೌಟ್, ಫ್ಲಡ್, ಫೋರ್ಕಾಸ್ಟ್, ಹ್ಯುಮಿಡಿಟಿ, ಸ್ಮಾಗ್. ಸೊ ಸ್ಮಾಗ್ ಅನ್ನೋದು ತುಂಬ ಪೊಲ್ಯೂಷನ್ ಆದಾಗ ಬರುತ್ತೆ. ಆ್ಯಂಡ್ ಯಾವಾಗ ಅಂದರೆ ಸಿಟಿನಲ್ಲಿ ತುಂಬ ಪೊಲ್ಯೂಷನ್ ಕೂಡ ಇರುತ್ತೆ ಹೊಗೆಯಿಂದ. ಹೊಗೆ ಅಂದರೆ ಇಲ್ಲಿ ಪೊಲ್ಯೂಷನ್, ಓಕೆ? ಆ್ಯಂಡ್ ಅದ್ರ ಜೊತೆಗೆ ಫಾಗ್, ಎರಡೂ ಸೇರಿಕೊಂಡ್ರೆ ಪೊಲ್ಯೂಷನ್ ತುಂಬ ಜಾಸ್ತಿ ಆಗೋಗುತ್ತೆ, ಏನೂ ಕಾಣಿಸೋದೇ ಇಲ್ಲ. ಅದನ್ನು ಸ್ಮಾಗ್ ಅಂತ ಕರೀತಾರೆ, ರೈಟ್? ಸ್ಮೋಕ್ ಪ್ಲಸ್ ಫಾಗ್. ಸ್ಮೋಕ್ ಅಂದರೆ ಇಲ್ಲಿ ಪೊಲ್ಯೂಷನಿಂದ ಬಂದಿರೋ ಕೆಮಿಕಲ್ಸ್, ಅದ್ರ ಜೊತೆಗೆ ಫಾಗ್ ಸೇರಿಕೊಂಡಾಗ ತುಂಬ ಡೆನ್ಸ್ ಆಗುತ್ತೆ ಏರ್, ಏನೂ ಕಾಣಿಸೋದೇ ಇಲ್ಲ ಅವಾಗ. ಡೆಲ್ಲಿನಲ್ಲಿ ಆ ಥರ ಆಗ್ತಾ ಇರೋದು ನಿಮಗೆ ಗೊತ್ತಿರ್ಬೋದು. ನಾನು ಇಲ್ಲಿ ತೋರಿಸಿರೋ ಎಲ್ಲದನ್ನು ನೋಟ್ಸ್ ಮಾಡಿಟ್ಕೊಳ್ಳಿ, ಓದಿ, ಜೋರಾಗಿ ಓದಿ. ಆ್ಯಂಡ್ ನಾನು ಹೇಳಿರೋ ರೀತಿ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.